ಕೋಲಾರ ವಿಧಾನಸಭಾ ಕ್ಷೇತ್ರದಿಂದಲೇ ಮಾಜಿ ಸಿಎಂ ಸಿದ್ದರಾಮಯ್ಯ ಸ್ಪರ್ಧೆ ಮಾಡಲಿದ್ದಾರೆ. ಇದರಲ್ಲಿ ಯಾವುದೇ ಗೊಂದಲ ಬೇಡ. ಸಿದ್ದರಾಮಯ್ಯ ಅವರು ಜಿಲ್ಲೆಗೆ ಕೆಸಿ ವ್ಯಾಲಿ ಯೋಜನೆ ಕೊಡುಗೆ ನೀಡಿದ್ದಾರೆ. ಆದರೆ ಬಿಜೆಪಿ ಮುಖಂಡ ವರ್ತೂರ್ ಪ್ರಕಾಶ್ ಎರಡು ಬಾರಿ ಶಾಸಕರಾದರು, ಕೋಲಾರಕ್ಕೆ ಏನು ಕೊಡುಗೆ ನೀಡಿಲ್ಲ ಎಂದು ಕಾಂಗ್ರೆಸ್ ಮುಖಂಡ ಚಂಜಮಲೆ ರಮೇಶ್ ವಾಗ್ದಾಳಿ ನಡೆಸಿದ್ದಾರೆ. ಕೋಲಾರ ನಗರದ ಜೂನಿಯರ್ ಕಾಲೇಜ್ ಬಳಿ ಜನವರಿ 9 ರಂದು ಬೃಹತ್ ಕಾರ್ಯಕರ್ತರ ಸಭೆ ಆಯೋಜನೆ ಮಾಡಿತ್ತು. ಸಭೆಗೆ 5000 ಕಾಂಗ್ರೆಸ್ ಕಾರ್ಯಕರ್ತರನ್ನು ಸೇರಿಸಲು ಪೂರ್ವಭಾವಿ ಸಭೆಯನ್ನು ಮಾಜಿ ಸಚಿವ ಕೃಷ್ಣ ಬೈರೇಗೌಡ, ಕೋಲಾರ ಶಾಸಕ ಶ್ರೀನಿವಾಸ್ ಗೌಡ, ಪರಿಷತ್ತು ಸದಸ್ಯರಾದ ಅನಿಲ್ ಕುಮಾರ್, ನಸೀರ್ ಅಹಮದ್, ವಿಆರ್ ಸುದರ್ಶನ್ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಚಂಜಮಲೆ ಗ್ರಾಮದ ರಮೇಶ್ ನಿವಾಸದಲ್ಲಿ ಆಯೋಜಿಸಿದ್ದ ಸಭೆಯಲ್ಲಿ ಮಾಜಿ ಸಚಿವ ಕೃಷ್ಣ ಬೈರೇಗೌಡ ಭಾಗಿಯಾಗಿದ್ದರು. ಸಭೆಯಲ್ಲಿ ಮಾತನಾಡಿದ ಎಲ್ಲಾ ನಾಯಕರು ಕೋಲಾರ ಕ್ಷೇತ್ರದಿಂದಲೇ ಸ್ಪರ್ಧೆ ಮಾಡುವುದಾಗಿ ಸಿದ್ದರಾಮಯ್ಯ ಘೋಷಣೆ ಮಾಡುತ್ತಾರೆ. ಎಲ್ಲರೂ ಕಾರ್ಯಕ್ರಮಕ್ಕೆ ಬನ್ನಿ ಎಂದು ಕರೆ ಕೊಟ್ಟರು. ಕಾರ್ಯಕ್ರಮದ ನಂತರ ಮಾತನಾಡಿದ ವೇಮಗಲ್ ಹೋಬಳಿಯ ಕಾಂಗ್ರೆಸ್ ನಾಯಕ ಚಂಜಮಲೆ ರಮೇಶ್, ಕೆಸಿ ವ್ಯಾಲಿ ಯೋಜನೆಯಿಂದ ಕೋಲಾರ ತಾಲೂಕು ಹರೆ ಮಲೆನಾಡಿನಂತಾಗಿದೆ. ಅಂತಹ ಮಹಾನ್ ನಾಯಕ ಶಾಸಕರಾದರೆ ಕೋಲಾರ ತಾಲೂಕು 100ಕ್ಕೆ 100ರಷ್ಟು ಅಭಿವೃದ್ಧಿ ಕಾಣುತ್ತದೆ. ಆದರೆ ಈ ಹಿಂದೆ 10 ವರ್ಷ ಆಡಳಿತ ನಡೆಸಿದ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಕೋಲಾರ ತಾಲೂಕಿಗೆ ಯಾವುದೇ ಕೊಡುಗೆ ನೀಡಿಲ್ಲ. ರಸ್ತೆಗಳನ್ನು ಗ್ರಾಮ ಪಂಚಾಯಿತಿ ಸದಸ್ಯರು ಮಾಡ್ತಾರೆ, ಅದೆಲ್ಲವನ್ನು ಎನ್ನಲು ಸಾಧ್ಯವಿಲ್ಲ ಎಂದು ವರ್ತೂರ್ ಪ್ರಕಾಶ್ಗೆ ಟಾಂಗ್ ಕೊಟ್ಟರು. ಬಾದಾಮಿ ಬಾದಾಮಿಗೆ ಈ ಬಾರಿ ನಿಲ್ಲೋದು ಆಗೋದಿಲ್ಲ ಅಂತ ತೀರ್ಮಾನ ಮಾಡೋದಕ್ಕೆ ಮುಖ್ಯ ಕಾರಣ ಏನಂದ್ರೆ, ಒಬ್ಬ ಶಾಸಕರಾಗಿ ಅವ್ರದ್ದು ಮೊದಲನೇ ಕರ್ತವ್ಯ, ಮೊದಲನೇ ಜವಾಬ್ದಾರಿ ಅವರ ಕ್ಷೇತ್ರದ ಜನಗಳಿಗೆ ಇರ್ತದೆ. ಮೊದಲನೇ ಜವಾಬ್ದಾರಿ, ಆಮೇಲೆ ಅವರು ರಾಜ್ಯ, ಆಮೇಲೆ ಮಂತ್ರಿ, ಆಮೇಲೆ ಮುಖ್ಯಮಂತ್ರಿ. ಫಸ್ಟ್ ಜವಾಬ್ದಾರಿ ಕ್ಷೇತ್ರದ ಜನಗಳಿಗೆ ಇರ್ತದೆ. ಸಮಯ ಕೊಡಕ್ ಆಗ್ತಾ ಇಲ್ಲ ನನ್ನ ಕ್ಷೇತ್ರಕ್ಕೆ. ಆ ಕಾರಣದಿಂದ ಕೋಲಾರ ಆದ್ರೆ ಹತ್ತಿರದಲ್ಲಿದೆ, ಬರಕ್ಕೆ ಹೋಗಕ್ಕೆ 1 ಗಂಟೆಯಲ್ಲಿ ನಾನು ಹೋಗ್ಬೋದು ಬರ್ಬೋದು. ವಾರದಲ್ಲಿ ಕನಿಷ್ಠ ಒಂದಿನಾದ್ರೂ ನಾನು ಕೋಲಾರಲ್ಲಿ ಕುತ್ಕೊಂಡು ಕೆಲಸ ಮಾಡ್ಬೋದು. ಜನಗಳಿಗೆ ನಾವು ನಮಗೂ ಒಂದು ಮನಸ್ಸಿಗೆ ಸಮಾಧಾನ ಇರ್ತದೆ. ಜನಗಳ ಕೈಗೆ ಸಿಕ್ಕಿದ್ರೆ, ಜನಗಳ ಕೆಲಸ ಮಾಡಿಕೊಟ್ರೆ, ಅವರ ಏನು ಸ್ಪಂದನೆ ಇಟ್ಕೊಂಡ್ರೆ ನಮಗೂ ಶಾಸಕರಾಗಿ ಸಮಾಧಾನ ಇರುತ್ತೆ. ಹಾಗಾಗಿ ಬಾದಾಮಿಗೆ ಕಂಪೇರ್ ಮಾಡಿದ್ರೆ ಕೋಲಾರದಲ್ಲಿ ನಾನು ಹೆಚ್ಚಿಗೆ ಸಮಯ ಕೊಡೋದಕ್ಕೆ ನನಗೆ ಅವಕಾಶ ಇದೆ. ಹಾಗಾಗಿ ಕೋಲಾರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅವರೇ ಬಾಯಿ ಮಾತಲ್ಲಿ ಹೇಳಿದ್ದಾರೆ. ಅವ್ರ ಜೊತೆಗೆ ನಾವೆಲ್ಲರೂ ಇರ್ತೀವಿ, ನಾವೆಲ್ಲರೂ ಕೂಡ ಇರ್ತೀವಿ. ಈಗ ಸುದರ್ಶನ್ ಅವರು ನಿಮ್ಗೆ ಕೈ ಚಾಚಿದ್ರೆ ದೂರದಲ್ಲಿ ಸಿಕ್ಕೋ ಅಷ್ಟು ಡಿಸ್ಟೆನ್ಸ್ ಅಲ್ಲಿ ಇದ್ದಾರೆ. ಎಲ್ಲ ಇರ್ತೀವಲ್ಲ, ಸಿದ್ದರಾಮಯ್ಯನವರು ಇರ್ತಾರೆ, ಅವ್ರ ಜೊತೆಗೆ ನಾವು ಸಹ ಇರ್ತೀವಿ. ಸೊ ಅದನ್ನೂ ಸಹ ನೀವೆಲ್ಲ ಗಮನಕ್ಕೆ ತಗೊಳ್ಬೇಕು ಅನ್ನೋ ವಿಚಾರ ನೀನ್ ಹೇಳಿದ್ ಸರ್. ಈ ಜಿಲ್ಲೆಗೆ ಯಥೇಚ್ಛವಾಗಿ 1380 ಕೋಟಿ ಹಣವನ್ನು ಕೊಟ್ಟು ಈ ದಿವಸ ಇವತ್ತು ಅರೆಮಲ್ನಾಡಾಗಿದೆ ನಮ್ಮ ಕೋಲಾರ ಜಿಲ್ಲೆ. ಬೋರ್ವೆಲ್ ಅನ್ನೋದು ಕಾಣ್ತಾನೇ ಇಲ್ಲ ನಮಗೆ, ಯಾಕಂದರೆ ನಾನೇ 6 ಬೋರ್ ಹಾಕಿ 1 ಡ್ರಾಪ್ ಕೂಡ ನೀರು ಬಂದಿಲ್ಲ. 7ನೇ ಬೋರಲ್ಲಿ ನಮ್ಗೆ ನೀರು ಬಂತು. ಹಾಗಾಗಿ ಕುಡಿಯೋ ನೀರಿಗೆ ಕೂಡ ತೊಂದರೆ ಇತ್ತು. ಜೀವದನಗಳಿಗೆ ಕೂಡ ಸಾಯಂಕಾಲ ತನಕ ಮನೆ ಹತ್ರ ಎಲ್ಲಿ ನೀರು ಸಿಗ್ತಾ ಇಲ್ಲ. ಒಬ್ಬ ಮನುಷ್ಯ ಆಚೆ ಕಡೆ ಹೋದರೆ ನೀರು ಅನ್ನೋದು ಕಾಣ್ತಾ ಇಲ್ಲ. ಇವತ್ತು ಎಲ್ಲ ಹಚ್ಚ ಹಸಿರಾಗಿದೆ, ನೀರು ಕಾಣ್ತಾ ಇದೆ. ಅಂಥವಂಥ ನಾಯಕತ್ವ ಅಂಥ ಗುಣಗಳುಳ್ಳವರು ಇವತ್ತು ನಮ್ಮ ಕೋಲಾರ ಜಿಲ್ಲೆಗೆ ಬರಬೇಕಾಗಿದೆ. ನಾರ್ತ್ ಯೂನಿವರ್ಸಿಟಿ ಕೊಟ್ಟಿದ್ದಾರೆ, ಅವ್ರದ್ದ ಕಾಲದಲ್ಲಿ ಡಿ ಸಿ ಆಫೀಸ್ ಕೊಟ್ಟಿದ್ದಾರೆ. ಈಗಾಗಲೇ ಬಿ ಜೆ ಪಿಯವರು ಹೇಳ್ತಾರೆ ಸುಮ್ಮನೆ, ಎಲ್ಲ ಸುಳ್ಳು ಭರವಸೆಗಳೇ. ಇವಾಗ ಸಿದ್ದರಾಮಯ್ಯ ಬಂದಿದ್ದರಿಂದ ಬೋರ್ವೆಲ್ಗಳು ಎಲ್ಲ 10 ಅಡಿಯಲ್ಲಿ ನೀರು ಸಿಗ್ತಾ ಇದೆ, ಯಥೇಚ್ಛವಾಗಿದೆ, ಅರೆಮಲ್ನಾಡಾಗಿದೆ. ನಾನು ಅಭಿವೃದ್ಧಿ ಮಾಡಿದ್ದೀನಿ, ಅಭಿವೃದ್ಧಿ ಏನು ಮಾಡಿದ್ದೆ ಹೇಳಿ ನನ್ನ ಅಭಿವೃದ್ಧಿ. ಕೋಲಾರ ರಮ್ಮತ್ ನಗರದಾಗ ಕಸ ಕೂಡ ಇತ್ತಿಲ್ಲ ರಮ್ಮತ್ ನಗರದಾಗ ಅವರು ಎಮ್ ಎಲ್ ಎ ಆಗಿದ್ದಾಗ. ಎಲ್ಲ ಜನಕ್ಕೆ ಗೊತ್ತಾಗ್ತಾ ಇದೆ ಕೋಲಾರದಲ್ಲಿ ಒಂದೇ ಒಂದು ಸಣ್ಣ ರಸ್ತೆ ಮಾಡಿಲ್ಲ ಅವ್ರು ರಮ್ಮತ್ ನಗರದಲ್ಲಾಗಲಿ, ಆ ಇವ್ರ ಕಾಲೋನಿಗಳಲ್ಲಿ, ಬಿ ಡಿ ಕಾಲೋನಿಗಳು, ಅಲ್ಲೆಲ್ಲ ಕೋಲಾರದಲ್ಲಿ ಕೋಲಾರಕ್ಕೆ ಅಭಿವೃದ್ಧಿನೇ ಮಾಡಿಲ್ಲ ಅವ್ರು. ಏನು ನಾನು ಆ ಥರ ಹೇಳ್ತೀನಿ, ರಸ್ತೆ ಇರ್ಬೋದು, ಸಣ್ಣ ಪುಟ್ಟ ಇದಿರ್ಬೋದು, ಅವು ಮಾಡ್ಬೋದು. ಅದು ಇವತ್ತು ಗ್ರಾಮ ಪಂಚಾಯತಿ ಮೆಂಬರ್ಗಳೇ ಮಾಡ್ತಾರೆ, ಸಿ ಸಿ ರಸ್ತೆ, ಡ್ರೈನೇಜ್ಗಳು ಅವೆಲ್ಲ ಅವರೇ ಮಾಡ್ತಾರೆ. ಅವ್ರು ಮನೆ ಕೊಡೋದಿರ್ಬೋದು ಗ್ರಾಮ ಪಂಚಾಯತಿ ಮೆಂಬರೇ, ಬೀದಿ ಲೈಟ್ ಹಾಕೋದವ್ರೆ, ಸಿ ಸಿ ರಸ್ತೆ ಮಾಡೋದವ್ರೆ, ಡ್ರೈನೇಜ್ ಮಾಡೋದವ್ರೆ, ಅದೆಲ್ಲ ಗ್ರಾಮ ಪಂಚಾಯತಿಯವ್ರು ಮಾಡ್ತಾರೆ. ನೀನು ದೊಡ್ಡ ಕೆಲಸಗಳು, ಒಬ್ಬ ಶಾಸಕನಾಗಿ ಏನು ಅನುದಾನ ಯಥೇಚ್ಛವಾಗಿ ತಂದು ಈ ಜಿಲ್ಲೆನ ಅಭಿವೃದ್ಧಿ ಮಾಡಿದ್ದು ಹೇಳಪ್ಪ, ಮೈಕ್ಗಳಲ್ಲಿ ಇದರಲ್ಲಿ ವಿಡಿಯೋ ಮುಂದೆ ಹೇಳಪ್ಪ, ನಾನು ಇಂಥ ತಂದಿದ್ದೀನಿ ಅಂತ. ಒಂದು ಕಾಲೇಜ್ ಕಟ್ಸಿದ್ದೀನಿ, ಯಾವುದಾದ್ರೂ ಅಂಥದ್ದಿದ್ರೆ ಹೇಳಿ. ಬರೀ ನೀವು ಸುಳ್ಳು, ನಾನು ಆ ಊರಿಗೆ ಇಷ್ಟು ಮಾಡಿದ್ದೀನಿ, ಈ ಊರಿಗೆ ಇಷ್ಟು ಮಾಡಿದ್ದೀನಿ ಅಂತಂದರೆ ಸರ್ಕಾರದಿಂದ ಬಂದಿರೋದು ಸಣ್ಣ ಪುಟ್ಟ ಕೊಡ್ತಾರೆ. ಗ್ರಾಮ ಪಂಚಾಯತ್ ಮೆಂಬರ್ ಕೂಡ ಇವತ್ತು ಕೊಡೋ ಅಂತ ಮಾಡಿದೆ, ತಾಲೂಕು ಪಂಚಾಯತಿಯವರು ಕೊಡ್ತಾರೆ, ಜಿಲ್ಲಾ ಪಂಚಾಯತ್ ಕೊಡ್ತಾರೆ. ಯಾವುದಾದ್ರೂ ಒಬ್ಬ ಶಾಸಕರಾದರೆ ಆ ಜಿಲ್ಲೆಗೆ ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗೋದು. ಒಂದು ಫ್ಯಾಕ್ಟ್ರಿ, ಇಂಡಸ್ಟ್ರಿ, ಒಂದು ಕಾಲೇಜು ಆ ಥರ ಸಿಗಬೇಕು, ಒಂದು ಹಾಸ್ಪಿಟ್ಲು ಆ ಥರ ಅಭಿವೃದ್ಧಿ ಮಾಡಬೇಕು, ಅವಾಗ ಮತ್ತೆ ಶಾಸಕಕ್ಕೆ ಬೆಲೆ ಇರೋದು. ತಾರೀಕು ಅವ್ರು ಬಂದು ಇಲ್ಲಿ ಘೋಷಣೆ ಮಾಡ್ತಾರೆ ನಾನು ಇರ್ತೀನಿ ಅಂತ. ನಾನು ಕೂಡ ಬೆಳಗಾಮಕ್ಕೆ ಹೋಗಿದ್ದೆ, ಅವ್ರು ಮೀಟಿಂಗ್ ಮಾಡೋವಾಗ ನಾವೇನು ನಮ್ಮನ್ನು ಕರೆದಿಲ್ಲ, ಅಲ್ಲಿ ಇದ್ದೀವಿ ನಾವಲ್ಲ. ಅವ್ರು ಹೇಳ್ತಾ ಇದ್ರೆ ನಾನು ಬರ್ತೀನಿ ನಡಿ, ಅಲ್ಲಿ ಏನೇನು ತೊಂದರೆ ಇದೆ, ಅವ್ರು ಯಾರ್ಯಾರು ಏನು ಹೇಳ್ತಾರೋ ಅದೆಲ್ಲ ಬೇಡ, 9ನೇ ತಾರೀಕು ನಾನು ಘೋಷಣೆ ಮಾಡ್ತೀನಿ ಅಂದರು. ರಮೇಶ್ ಕುಮಾರ್ ಸಾಹೇಬರು, ಡಿ ಕೆ ಶಿವಕುಮಾರು ಎಲ್ಲರೂ ಇದ್ದರು.
आग और नान बंद अल घोषणा अंत प्रेस मीट मे अंत प्रेस मीट मे इंदेप अंत रमेश कुमार नहीं कार्यकर्तर बंद अलो प्रेस बेदा इलेबू अंत नान बर्ती अंत और प्रभाकर पी एर कर्द यू डेट खाली अंत कंबे तारीख अंत एंटने तारीख एस एस टी समावेश तारीख खाली अंदर मत हन तारीख राज्यांत प्रवास होता डे शिवकुमार मत इवर सिद्धरामय्य जोतेगूड़ी तारीख कोलार बार घोषणा कार्यकर्तर सभी तारीख घोषणा मतर और सिद्धरामय्यनवर बर नूर के सवर पर्सेंट खचित इन शासक आता है जन अद्वन बयसता है यहगे हेसर हटोगे इवरे सूम्ने बैक ऐनो मतर।